ಸಂಕ್ರಾಂತಿ ಹಬ್ಬದ ದಿನವೇ ಬಿಡಿಎ ವಿರುದ್ಧ ರೈತರು ತಮ್ಮ ರೋಷಾಗ್ನಿಯನ್ನು ಹೊರಹಾಕಿದ್ದಾರೆ. ಶಿವರಾಮ ಕಾರಂತ ಬಡಾವಣೆ ಭೂ ಪರಿಹಾರ ವಿಚಾರಕ್ಕೆ ರೈತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನವೇ ಬಿಡಿಎ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. 2013 ಕಾಯ್ದೆಯಡಿ ಭೂ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರು. ಶಿವರಾಮ ಕಾರಂತ ಬಡಾವಣೆಯ 17 ಗ್ರಾಮದ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜಾನುವಾರುಗಳನ್ನು ಹಿಡಿದು ಬಿಡಿಎ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಗೊಂಡನಹಳ್ಳಿ ಗ್ರಾಮದಿಂದ ಯಲಹಂಕವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. 2013 ಕಾಯ್ದೆಯಡಿ ಭೂ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. 17 ಗ್ರಾಮಗಳಲ್ಲಿ 3546 ಎಕರೆಯನ್ನು ಸ್ವಾಧೀನಪಡಿಸಿಕೊಂಡಿದೆ ಪ್ರಾಧಿಕಾರ. ಆದರೆ ಸೂಕ್ತವಾದಂಥ ಪರಿಹಾರವನ್ನ ಇನ್ನೂ ಕೂಡ ನೀಡಿಲ್ಲ ಅಂತ ತಮ್ಮ ಜಾನುವಾರುಗಳನ್ನು ಕರೆದುಕೊಂಡು ಬಂದು ಪ್ರತಿಭಟನೆಯಲ್ಲಿ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಭಾಗಿಯಾಗಿದ್ದಾರೆ ರೈತರು. ನಿಮ್ಮ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಈಗಾಗಲೇ ಅಷ್ಟೊಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ್ರೂ ಕೂಡ ಯಾಕೆ ಅವರಿಗೆ ಪರಿಹಾರವನ್ನು ನೀಡುವುದಕ್ಕೆ ಹಿಂದೇಟನಾಗ್ತಾ ಇದೆ ಅಂತ ಪ್ರಾಧಿಕಾರ? ಬೆಂಗಳೂರು ಜನರಿಗೆ ಬಡ ಮತ್ತು ಮಧ್ಯಮ ವರ್ಗದ ಮಂದಿಗೆ ಸೂರನ್ನು ಕೊಡಿಸ್ಬೇಕು, ಸೈಟ್ ಅನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬಿಡಿಎ ಹೊಸದಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಶಿವರಾಮ ಕಾರಂತ ಲೇಔಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಶಿವರಾಮ ಕಾರಂತ ಲೇಔಟ್ ಆರಂಭದಿಂದಲೂ ಕೂಡ ಸಾಕಷ್ಟು ಡಿನೋಟಿಫಿಕೇಶನ್ ವಿಚಾರದಲ್ಲಿ ರೈತರ ಪರಿಹಾರ ವಿಚಾರದಲ್ಲಿ ಸಾಕಷ್ಟು ಸೊಪ್ಪು ಮಾಡ್ತಾ ಇದೆ. ಆದ್ರೆ ಇವತ್ತು ಸಂಕ್ರಾಂತಿ ಹಬ್ಬದ ಕಾರಣಕ್ಕಾಗಿ ಬಿಡಿಎ ವಿರುದ್ಧ ಸಾಕಷ್ಟು ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ 3546 ಎಕರೆಯನ್ನ ಬಿಡಿಎ ಭೂ ಸ್ವಾಧೀನ ಪಡಿಸಿಕೊಂಡಿದೆ. ಆದ್ರೆ ಭೂ ಪರಿಹಾರ ವಿಚಾರದಲ್ಲಿ ಬಿಡಿಎ ಅಧಿಕಾರಿಗಳು ಡಬ್ಬಲ್ಕೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ರೈತರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಬಿಡಿಎ ಪರಿಹಾರವನ್ನ ಕೊಡ್ತಾ ಇದೆ ರೈತರಿಗೆ, ಆದ್ರೆ ರೈತರು ಕೊಡ್ತಾ ಇರುವಂತ ಪರಿಹಾರ ಸಮರ್ಪಕವಾಗಿ ಇಲ್ಲ. ಹಳೆ ಪ್ರಕಾರ, ಹಳೆ ಕಾಯ್ದೆ ಪ್ರಕಾರ ಬಿಡಿಎ ರೈತರಿಗೆ ಭೂ ಏನ್ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ 2013 ಕಾಯ್ದೆ ಅಡಿಯಲ್ಲಿ ಬಿಡಿಎ ಭೂ ಪರಿಹಾರವನ್ನ ರೈತರಿಗೆ ಕೊಡಬೇಕು, ಭೂಮಿ ಕೊಡುವಂತ ರೈತರಿಗೆ ಕೊಡಬೇಕು ಅನ್ನೋ ಆಗ್ರಹವನ್ನ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ 17 ಗ್ರಾಮದಲ್ಲಿ ಭೂ ವಶಪಡಿಸಿದ ಕಾರಣದಿಂದಾಗಿ ಎಲ್ಲಾ ರೈತರು ಇವತ್ತು ಹಸುಗಳನ್ನ ಹಿಡಿದು ಬಿಡಿಎ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಹುಶಃ ಈಗಾಗಲೇ ರಾಮಗೊಂಡನಿಂದ ಬೆಳಗಿಂದ ಒಂದು ಚಾಲನೆ ಕೂಡ, ಈ ಒಂದು ಪ್ರತಿಭಟನೆ ಚಾಲನೆ ಕೂಡ ಸಿಕ್ಕಿದೆ. ಈಗ ಬಿಡಿಎ ಮುಂದೆ ಕೂಡ ಅವರು ಬರುವಂತ ಸಾಧ್ಯತೆ ಇದ್ದು ಬಿಡಿಎ ಮುತ್ತಿಗೆ ಹಾಕುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಅದೇ ಕ್ಷೇತ್ರದಲ್ಲಿ ವಿಶ್ವನಾಥ್ ಕೂಡ ಶಾಸಕರಾಗಿದ್ದಾರೆ. ಹೀಗಾಗಿ ಯಾವ ರೀತಿ ಸೂಕ್ತ ಕ್ರಮಗಳನ್ನ ಇದು ಸಂಬಂಧಪಟ್ಟಕ್ಕೆ ತೆಗೆದುಕೊಳ್ತಾರೆ ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಭೂ ಪರಿಹಾರ ವಿಚಾರದಲ್ಲಿ ಆರಂಭದಿಂದ ಕೂಡ ಬಿಡಿಎ ರೈತರ ಜೊತೆ ಚೆಲ್ಲಾಟಾಡುವಂತ ಪ್ರಯತ್ನವನ್ನ ಮಾಡಿದೆ. ಈಗಾಗಲೇ ಬೆಂಗಳೂರಿನ ವಿವಿಧ ಭಾಗದಲ್ಲಿ 65 ಲೇಔಟ್ಗಳನ್ನ ಮಾಡಿದ್ರೆ, ಅದ್ರ 60-40 ಅಡಿಯಲ್ಲಿ ಮಾತ್ರ ಪರಿಹಾರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಯಾಕಂದ್ರೆ ಹಳೆ ಲೇಔಟ್ಗಳಿಗೂ 60-40 ಅಡಿಯಲ್ಲಿ ಪರಿಹಾರವನ್ನ ಕೊಡ್ತಾ ಇದ್ರೆ, ಈಗ ಹೊಸದಾಗಿ ಮಾಡ್ತಾ ಇರುವಂತ ಶಿವರಾಮ ಕಾರಂತ ಲೇಔಟ್ಗೂ ಕೂಡ 60-40 ಅಡಿಯಲ್ಲಿ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಮಾಡ್ತಿರೋ ಕಾರಣದಾಗಿ ನಮ್ಗೆ 2013 ಕಾಯ್ದೆ ಏನಿದೆಯೋ ಅದರ ಅಡಿಯಲ್ಲಿ ಮಾತ್ರ ಭೂ ಪರಿಹಾರವನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನ ಸಾಕಷ್ಟು ರೈತರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳದೆ ಬಿಡಿಎ ಯಾವ ರೀತಿ ರೈತರ ಹೋರಾಟಕ್ಕೆ ಮಣಿಯುತ್ತೆ ಈ ವಿಚಾರದಲ್ಲಿ ಕೂಡ ನೋಡ್ಬೇಕಾಗಿರುವಂತದ್ದು. ಯಶಸ್ವಿ, ಥ್ಯಾಂಕ್ ಯು ಕೃಷ್ಣಮೂರ್ತಿ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.